ರಾಜಯೋಗ ಅಂತ ಬಂದಾಗ ಇದು ನಿಮ್ಮ ಕೂಸು, ಸೊ ಅದ್ರ ಬಗ್ಗೆ ತುಂಬಾ ಆಸೆ ಇದೆ. ಸೊ ನೀವು ಸಿನಿಮಾ ಅಂತ ಬಂದಾಗ ಅದು ಪ್ರಚಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜಯೋಗದ ಪ್ರಚಾರವನ್ನ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿ? ಸುಮಾರು ಮಾಡ್ತಿದ್ದೀನಿ, ಮಾಡಿದೀನಿ ಕೂಡ. ಯಾಕೆಂತಂದ್ರೆ ಸಿನಿಮಾ ಯಾವಾಗ ಒಪ್ಕೊಂಡೆ ಅವತ್ತಿಂದನೆ ಪ್ರಚಾರ ಶುರು ಮಾಡಿ. ಹೇಳು, ನಿಜ ಹೇಳು ಅಂತಂದ್ರೆ ನಾನು ನಾಟಕ ಮಾಡ್ಬೇಕಾದ್ರೆ ನಾನು ಇಡೀ ಕರ್ನಾಟಕ ಓಡಾಡಿದ್ನಲ್ಲ, ಅವ್ರನ್ನೆಲ್ಲ ಹುಡುಗರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ನನಗೆ ಗೊತ್ತಿರೋನ್ನೆಲ್ಲ ಮಾತಾಡ್ಸಿದ್ದೀನಿ. ಆಯ್ತಾ, ಏನು ಈಗ ಶೂಟಿಂಗ್ ಇಲ್ಲ, ಎರಡು ದಿನ ಊರಿಗೆ ಯಾವ್ದೋ ಒಂದು ಊರಿಗೆ ಹೋಗೋದು, ಆ ಟೀಮ್ನ ಮಾತಾಡ್ಸೋದು. ಈಗ ಅಪ್ಪು ಸರ್ ಫ್ಯಾನ್ಸ್ಗಳು, ಡಿ ಬಸ್ ಸೆಲೆಬ್ರಿಟಿಗಳು, ಅವ್ರಿಗೆಲ್ಲ ನಮಗೆ ಒಂಚೂರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಎಲ್ಲ ಫ್ಯಾನ್ಸ್ಗಳು ನನಗೆ, ನಿಜ ಹೇಳ್ತೀನಿ, ಎಲ್ಲ ಫ್ಯಾನ್ಸ್ಗಳು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಮ್ ಇನ್ಸ್ಟಾಗ್ರಾಮ್ ನೋಡ್ರೆ ಗೊತ್ತಾಗುತ್ತೆ, ಸುಮಾರು ಜನ ಎಲ್ಲರೂ ಅವ್ರವ್ರ ಇದ್ರಲ್ಲಿ ಅವರೇ ವೈಯಕ್ತಿಕವಾಗಿ ನನ್ಗೆ ಸಪೋರ್ಟ್ ಮಾಡ್ತಿರೋದು ನನ್ಗೆ ಭಯಂಕರ ಹೆಮ್ಮೆ ಇದೆ. ಆಯ್ತಾ, ಆಮೇಲೆ ನೋಡೋದಕ್ಕೆ ಅಷ್ಟೇ ಮೇಡಮ್, ನಿಮ್ ಫ್ಯಾಮಿಲಿ ಅಂದಾಗ ಸಣ್ಣ ಪಣ್ಣ ಇದು ಇದ್ದೇ ಇರುತ್ತೆ. ಆಯ್ತಾ, ಅದನ್ನು ಮೀರಿದ್ರೇನೆ ಫ್ಯಾಮಿಲಿ ಕಷ್ಟ. ಯಾವತ್ತೂ ಕಷ್ಟಗಳು ಬಂದಾಗ್ಲೇನೆ ಯಾರು ನಮ್ಮನ್ನ ಇಷ್ಟಪಡ್ತಾರೆ, ಯಾರು ನಮ್ಮನ್ನ ಇದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದು ಬರ್ಬೇಕು, ಅದು ಬಂದಾಗ್ಲೇ ಗೊತ್ತಾಗುತ್ತೆ. ಅದು ಬಂದಾಗ ನಾವು ತಿತ್ಕೋಬೇಕಷ್ಟೇ, ತಪ್ಪಿದ್ರೆ ಅವ್ರ ತಪ್ಪಾಯ್ತು ಅಂತ ಒಪ್ಕೋಬೇಕು. ಅದ್ರಾಗೆ ಒಂದು ಫ್ಯಾಮಿಲಿನೇ, ಅದ್ರಾಗ ಏನ್ ಡೌಟ್ ಇಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ 100% ಒಂದು ಫ್ಯಾಮಿಲಿನೇ, ಎಲ್ಲರೂ ಚೆನ್ನಾಗಿದ್ದಾರೆ. ಸಣ್ಣ ಪಣ್ಣ ಬಂದಾಗ ಅವ್ರವ್ರ ಇದ್ರಲ್ಲಿ ಅವ್ರು ಸರಿ ಮಾಡ್ಕೊಂತಾರೆ, ಅದಕ್ಕೆ ನಾವು ಮೂಗು ತೂರ್ಸಕ್ ಹೋಗ್ಬಾರ್ದು. ಮೂರನೇದವ್ರು ಮೂಗು ತೂರಿಸಿದ್ರೇನೆ ಸಮಸ್ಯೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.